ಈ ಜೀವನದಲ್ಲಿ ನಿನಗೆ ಒಳ್ಳೆತನಕ್ಕೆ ಬೆಲೆ ಇಲ್ಲ, ನಿನ್ನ ಒಳ್ಳೆಯ ಗುಣಕ್ಕೆ ಬೆಲೆ ಇಲ್ಲ. ನೀನಿಲ್ಲಿ ಎಷ್ಟೇ ಪ್ರಾಮಾಣಿಕವಾಗಿದ್ದರೂ ನಿನ್ನ ಪ್ರಾಮಾಣಿಕತೆಗೆ ಬೆಲೆ ಇಲ್ಲವೇ ಇಲ್ಲ. ನೀನು ನಿನ್ನ ಜೀವನ ಪೂರ್ತಿ ಅವ್ರಿಗೆ ಒಳ್ಳೆಯದಾಗಲಿ ಇವ್ರಿಗೆ ಒಳ್ಳೆಯದಾಗಲಿ ಅಂತ ಜೀವನ ಪೂರ್ತಿ ಇತರರಿಗೆ ಚಾನ್ಸ್ ಕೊಡ್ತಾ ಇದ್ರೆ ಜೀವನದಲ್ಲಿ ನೀನು ಗೆಲ್ಲೋದು ಯಾವಾಗ? ಜೀವನದಲ್ಲಿ ನೀನು ಎಲ್ಲವನ್ನು ಇನ್ನೊಬ್ಬರಿಗೆ ಚಾನ್ಸ್ ಕೊಡ್ತಾನೆ ಹೋದರೆ ನಿನಗೆ ಚಾನ್ಸ್ ಕೊಡೋರು ಯಾರು? ಈ ಪ್ರಪಂಚದಲ್ಲಿ ಎಲ್ಲರೂ ಸ್ವಾರ್ಥಿಗಳೇ, ತಮ್ಮ ಬೇಳೆಯನ್ನು ಬೇಯಿಸ್ಕೊಂಡು ನಿನ್ನನ್ನು ಬಿಟ್ಬಿಡ್ತಾರೆ. ಅವಶ್ಯಕತೆ ಇದ್ದಾಗ ಮಾತ್ರ ನಮ್ಮನ್ನು ನೆನಪು ಮಾಡುವವರೇ ಬುದ್ಧಿವಂತರು. ಅಂಥವ್ರ ಮೇಲೆ ಅತಿಯಾದ ನಂಬಿಕೆ ಇಟ್ಟಿರೋನು ನೀನೇ ದಡ್ಡ. ಇನ್ನೊಬ್ಬರ ಜೀವನದಲ್ಲಿ ನೀನು ಪ್ರವೇಶ ಮಾಡಿದರೆ ಅವರೇ ನಿನ್ನನ್ನು ಹಿಂಡಿ ಬಿಡ್ತಾರೆ, ನಿನ್ನ ಜೀವನವನ್ನು ಕಂಪ್ಲೀಟಾಗಿ ಡ್ಯಾಮೇಜ್ ಮಾಡಿಬಿಡ್ತಾರೆ. ಎಲ್ಲವೂ ಇದ್ದು ನೀನ್ಯಾಕೆ ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಕೊಂಡು ಅವ್ರಿಗೋಸ್ಕರ ನಿನ್ನ ಜೀವನವನ್ನು ಹಾಳು ಮಾಡ್ಕೋತಾ ಇದೀಯಾ? ಬಿಟ್ಬಿಡು. ಈ ಪ್ರಪಂಚದಲ್ಲಿ ನೀನು ಬೆಳಿಬೇಕು ಅಂದರೆ ಕೆಟ್ಟವನಾಗಬೇಕು. ಕೆಟ್ಟವನಾಗು, ನಿನಗೋಸ್ಕರ ಕೆಟ್ಟವನಾಗು. ನಿನ್ನ ಜೀವನವನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ, ಅದು ಸಾಧ್ಯವಿರೋದು ಕೇವಲ ನಿನ್ನಿಂದ ಮಾತ್ರ. ನಾನು ಹೇಳ್ತಾ ಇರೋದು ಕೆಟ್ಟವನಾಗು ಅಂದರೆ ನಿನ್ನ ಬಗ್ಗೆ ಕೆಟ್ಟ ವಿಚಾರಗಳನ್ನ ಮಾಡ್ತಾ ಇರೋರ ಮುಂದೆ ನೀನು ಕೆಟ್ಟವನಾಗು, ನಿನ್ನನ್ನು ಉಪಯೋಗಿಸ್ಕೊಳ್ತಾ ಇದ್ದಾ ಇರಲ್ಲ ಅವ್ರ ಮುಂದೆ ನೀನು ಕೆಟ್ಟವನಾಗು. ಈ ಪ್ರಪಂಚದಲ್ಲಿ ಮುಖವಾಡಗಳು ಬಹಳ, ಆದರೆ ನಿಜರೂಪ ಮಾತ್ರ ಅತ್ಯಂತ ವಿರಳ. ನಿನ್ನ ಜೀವನಕ್ಕಿಂತ ಬೇರೆಯವ್ರ ಜೀವನ ಚೆನ್ನಾಗಿದೆ ಅಂತ ಯೋಚನೆ ಮಾಡ್ತೀಯ, ಆದರೆ ನೀನು ಬೇರೆಯವ್ರಿಗೆ ಯಾವಾಗಲೂ ಬೇರೆಯವನಾಗೇ ಇರ್ತೀಯ ಎಂಬುದನ್ನು ಮರಿಬೇಡ. ಯಾವತ್ತು ನೀನು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಡ್ತೀಯೋ ಆಗಲೇ ನಿನ್ನ ಜೀವನ ಉದ್ಧಾರ ಆಗೋದು. ಎಲ್ಲರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಬಿಡು. ನಿನ್ನನ್ನು ಗೇಲಿ ಮಾಡ್ತಿರೋರ ನಡುವೆ ನೀನು ಗರ್ವದಿಂದ ಬದುಕು. ಇಲ್ಲಿ ಯಾರು ನಿನ್ನ ಕಷ್ಟಗಳಿಗೆ ನೋವುಗಳಿಗೆ ಸ್ಪಂದಿಸ್ತಾರೆ ಅಂದ್ಕೊಂಡಿದ್ರೆ ಅದು ನಿನ್ನ ಮೂರ್ಖತನ. ಜನ ನಿನಗೆ ಸಪೋರ್ಟ್ ಮಾಡ್ತಾರೆ ಅಂದ್ಕೊಂಡಿದ್ದೀಯಾ? ಚಾನ್ಸೇ ಇಲ್ಲ. ನಾನು ಹಿಂದೇನು ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ, ಮುಂದೇನು ಹೇಳ್ತಾನೆ ಇರ್ತೀನಿ, ಈ ಪ್ರಪಂಚದಲ್ಲಿ ಯಾರು ಯಾರಿಗೂ ಆಗಲ್ಲ. ಎಲ್ರಿಗಾಗಿ ನಿನ್ನ ಸ್ವಂತಿಕೆಯನ್ನು ನೀನು ಎಂದಿಗೂ ಬಿಟ್ಕೊಡ್ಬೇಡ. ಯಾಕಂದರೆ ಇಲ್ಲಿ ನಿನ್ನ ಪಾತ್ರವನ್ನು ನಿನಗಿಂತ ಚೆನ್ನಾಗಿ ಯಾರಿಗೂ ನಿಭಾಯಿಸೋಕ್ಕೆ ಸಾಧ್ಯವೇ ಇಲ್ಲ. ಈ ಸಮಾಜ ಹೇಗಿದೆ ಗೊತ್ತಾ? ನೀನು ಮಾತಾಡಿದರೆ ನಿನ್ನ ಮಾತಲ್ಲಿರೋ ತಪ್ಪನ್ನು ಹುಡುಕ್ತಾರೆ, ನೀನು ಮೌನವಾಗಿದ್ದರೆ ನಿನ್ನನ್ನೇ ತಪ್ಪಾಗಿ ಬಣ್ಣಿಸ್ತಾರೆ. ಎದ್ದೇಳು. ಈ ಸಮಾಜದ ಬಗ್ಗೆ, ಈ ಜನರ ಬಗ್ಗೆ ನೀನು ಯೋಚನೆ ಮಾಡಬೇಡ. ನೀನು ಇತಿಹಾಸ ರಚಿಸೋ ಟೈಮ್ ಬಂದಾಗಿದೆ. ನಿನ್ನ ಸರಿಸಮ ಇಲ್ಲಿ ಯಾರೂ ಇಲ್ಲ. ನೀನು ಹಾಯಾಗಿರಬೇಕಾದ್ರೆ ಹಾಳಾದ ವಿಚಾರಗಳಿಂದ ಮೊದಲು ದೂರ ಇರೋದನ್ನು ಕಲಿ. ಕೊನೆಗೊಂದು ಮಾತು ಹೇಳ್ತೀನಿ, ಮನುಷ್ಯ ಎಷ್ಟು ನೋವು ಅವಮಾನ ಅನುಭವಿಸ್ತಾನೋ ಅಷ್ಟು ಚೆನ್ನಾಗಿ ಜೀವನದಲ್ಲಿ ಬದುಕ್ತಾನೆ. ಅವನಿಗೆ ಛಲ ಅನ್ನೋದಿರಬೇಕಷ್ಟೇ. ಮತ್ತೊಂದು ಕಂಟೆಂಟ್ ಜೊತೆ ನಾಳೆ ನಿಮಗೆ ಮತ್ತೆ ಸಿಗ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.